ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇತ್ತು. ಅತಿವೃಷ್ಟಿಯಿಂದ ರಾಜ್ಯದ ಬಹುತೇಕ ಕೆರೆಗಳು ತುಂಬಿ ಹರಿತಾ ಇವೆ. ಇದರಿಂದ ಕೃಷಿ ಭೂಮಿಯಲ್ಲಿ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗಿರುವುದು ಕಂಡುಬಂದಿದೆ. ಕೆರೆಯಲ್ಲಿ ಮಳೆ ನೀರಿನಿಂದ ರಸ್ತೆಗಳು ಜಲಾವೃತವಾಗಿದ್ದು ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ರಸ್ತೆಯ ಮಧ್ಯೆ ಬಸ್ಸೊಂದು ನಿಂತು ಬಿಟ್ಟಿದೆ. ಸರ್ಕಾರಿ ಬಸ್ಸನ್ನ ನೂಕುತ್ತಾ ಜನ ಸರ್ಕಾರಕ್ಕೆ ಶಾಪ ಹಾಕ್ತಾ ಇದ್ದಾರೆ. ಜನ ಬಸ್ಸನ್ನು ನೂಕುತ್ತಾ ಸ್ಥಳೀಯ ಎಂಎಲ್ಎಗೆ ಧಿಕ್ಕಾರವನ್ನ ಕೂಗ್ತಾ ಇರುವಂತಹ ವಿಡಿಯೋ ಸದ್ಯ ವೈರಲ್ ಆಗಿದೆ. ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಮಕ್ಕಳು ಸ್ಕೂಲ್ ಮಕ್ಕಳು ಇರ್ತಾರೆ, ಅವರಿಗೆಲ್ಲ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಎಷ್ಟು ಗುಡ್ಡ ಗುಂಡಿದೆ ಅಂದರೆ ಗಾಡಿ ಜಾಸ್ತಿ ತಗುಲ್ತಾ ಇದೆ, ಹೊಡೆಯೋಕ್ಕೆ ಆಗ್ತಾ ಇಲ್ಲ ಗಾಡಿ. ಅದೇ ರೂಟಿಗೆ ಬಸ್ ಬಿಡ್ತಾವ್ರೆ. ಒಂದು ಟ್ರಿಪ್ ಹೋಗಿ ಸಾಕಾಗೋದೆ, ಬೆಳಗ್ಗೆ ಸಂಜೆವರೆಗೆ ಹೊಡಿಬೇಕು, ಆಗ್ತಾ ಇಲ್ಲ ಹೊಡೆಯೋಕ್ಕೆ. ಡಿಪೋ ಮ್ಯಾನೇಜರ್ಗೆ ಏನಾರು ಹೇಳಿಕೆ ಹೇಳಿದ್ರೆ ಸರ್ ಈಗ ರೋಡ್ ಮಾಡಬೇಕಲ್ವಾ ಸರ್ ಅವರು? ರೋಡ್ ಇಲ್ಲ, ಇನ್ನೊಂದು ಚಾರ್ಜಿಂಗ್ ತೋಲ್ತಾ ಇದೆ ಗಾಡಿ. ಹೇಗೆ ಹೊಡಿಯೋಕ್ಕಾಗುತ್ತೆ ನೋಡಿ, ಜನ ಎಷ್ಟಿದೆ ಗಾಡಿಗೆ, ಎಷ್ಟು ಸ್ಟಾರ್ಟಿಂಗ್ ಇದೆ, ಹೇಗೆ ಹೊಡಿಯೋಕ್ಕಾಗುತ್ತೆ? ರಿಪೇರಿನೇ ಆಗ್ತಾ ಇಲ್ಲ ಸಮಾರದಿಂದ. ಹೀಗೆ ನೋಡಿ, ಸ್ವಲ್ಪ ರಿಪೇರಿ ಮಾಡಿ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ. ಗಾಡಿ ಹೊಡೆಯೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಸ್ವಲ್ಪ ನೋಡಿ ನೋಡಿ ಮಾಡಿಕೊಡಿ ಸ್ವಲ್ಪ ಅಷ್ಟೇ. ವರ್ಷಾನುಗಟ್ಲೆ ಆದ್ರೂ ರಸ್ತೆಗಳ ಪಾಡು ಹೀಗೆಯೇ ಇದೆ. ಇದನ್ನ ನೋಡಿದ ಜನ ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳು ಈ ಕುರಿತು ಕ್ರಮ ಕೈಗೊಳ್ಳಲಿ ಅನ್ನೋದು ನಮ್ಮ ಆಶಯ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡ್ತಾ ಇರಿ ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.